ಭೀತಿ ವಿಶ್ವದಾದ್ಯಂತ ಕಾಡ್ಗಿಚ್ಚಿನಂತೆ ವ್ಯಾಪಿಸಿದೆ. ಈ ಕಿಚ್ಚಿಗೆ ಹಲವರು ಕೆಲಸ ಕಳೆದುಕೊಂಡಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಶಿಕ್ಷಕರು ಕೂಡ ಬೀದಿಗೆ ಬಿದ್ದಿದ್ದು ಕೊರೋನಾ ಹಿನ್ನೆಲೆ ಆರ್ಥಿಕ ಮಿತವ್ಯಯ ಕಾರಣ ಹೇಳಿ 2020 ಮಾರ್ಚ್ 31ರವರೆಗೆ ಶಿಕ್ಷಣ ಇಲಾಖೆಗಳಲ್ಲಿ ನೇಮಕಗೊಂಡ 600ಕ್ಕೂ ಹೆಚ್ಚು ಅನುದಾನಿತ ಶಿಕ್ಷಕರ ಅನುಮೋದನೆ ತಡೆ ನೀಡಲಾಗಿದೆ. ಶಿಕ್ಷಕರು ಅತಂತ್ರ ಸ್ಥಿತಿಯಲ್ಲಿ ಕಣ್ಣೀರಿಡುತ್ತಿದ್ದಾರೆ. ಹಾಗಿದ್ರೆ ಏನಿದು ಶಿಕ್ಷಕರ ಗೋಳು ಅಂತೀರಾ? ಈ ಸ್ಟೋರಿ ನೋಡಿ. ಗುರುಬ್ರಹ್ಮ, ಗುರು ವಿಷ್ಣು, ಗುರು ದೇವೋಭವ ಅಂತ ಶಿಕ್ಷಕರನ್ನ ಕರೆಯಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಶಿಕ್ಷಕರ ಕಾರ್ಯ ಪುಣ್ಯದ ಕೆಲಸ ಅಂತೀವಿ. ಆದರೆ ಅಂತಹ ಶಿಕ್ಷಕರು ಇಂದು ಬೀದಿಗೆ ಬಿದ್ದಿದ್ದಾರೆ. 31 ಡಿಸೆಂಬರ್ 2015ರವರೆಗೆ ರಾಜ್ಯದ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಸುಮಾರು 3,000 ಹುದ್ದೆಗಳು ಖಾಲಿ ಇದ್ದವು. ಶಿಕ್ಷಣ ಇಲಾಖೆ ಒಪ್ಪಿಗೆ ಪಡೆದು 600ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಮುಗಿದು ನೇಮಕಗೊಂಡ ಶಿಕ್ಷಕರು ಕೂಡ ಆಯ್ಕೆಯಾದ ಶಾಲೆಗಳಲ್ಲಿ ಹಲವು ತಿಂಗಳಿಂದ ಪಾಠ ಮಾಡುತ್ತಿದ್ದಾರೆ. ಇತ್ತೀಚೆಗೆ ವಿದ್ಯಾಗಮ ಯೋಜನೆ ಜಾರಿಯಾದ ಬಳಿಕ ಅದರಲ್ಲೂ ಭಾಗವಹಿಸಿ ಬೋಧನೆ ಮಾಡಿದ್ದಾರೆ. ಆದರೆ ಕೋವಿಡ್ ನೆಪವೊಡ್ಡಿ 10 ಜೂನ್ 2020ರಂದು ಆರ್ಥಿಕ ಮಿತವ್ಯಯ ಆದೇಶ ಹಿಂಪಡೆದು ನೇಮಕಾತಿ ಪತ್ರ ಹಾಗೂ 10 ತಿಂಗಳ ಸಂಬಳ ನೀಡದೆ ಬೀದಿಗೆ ತಳ್ಳಿದೆ. ಈ ಆದೇಶವನ್ನು ಹೊರಡಿಸಿದಂತ ಎಲ್ಲ ಫೈಲ್ಗಳು ಸ್ಟ್ರಕ್ ಆಗ್ಬಿಟ್ಟು ಕೆಲವೊಂದು ಆಫೀಸ್ನಲ್ಲಿ ಸ್ಟ್ರಕ್ ಆಗ್ಬಿಟ್ರೆ ಈಗೇನು ಜನರಲ್ ಇರ್ತಕ್ಕಂಥವ್ರಿಗೆ ಅಥವಾ SC ST ಇರ್ತಕ್ಕಂಥವ್ರಿಗೆ ಅಪಾಯಿಂಟ್ಮೆಂಟ್ ಆದಂಥ ಶಿಕ್ಷಕರೇನುಗಳಿದ್ದಾವೋ ಅವರು ವಯೋಮಿತಿ ಮೀರ್ತಾ ಇದಾವೆ. ವಯೋಮಿತಿ ಮೀರಿದ ನಂತರ ಅಪ್ರೂವಲ್ ಕೊಡಲ್ಲ, ಅನುಮೋದನೆಗೊಳ್ಳಲ್ಲ, ಅನುಮೋದನೆಗೊಳ್ಳಿಲ್ಲ ಅಂದರೆ ಸಂಬಳ ಆಗಲ್ಲ. ಹಾಗಾಗಿ ಕೆಲವಷ್ಟು ವಯೋಮಿತಿ ಮೀರ್ತಿರ್ತಕ್ಕಂಥವ್ರಾದರೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕೊಂಡಿರ್ತಕ್ಕಂಥವ್ರು ಇದ್ದಾವೆ. ಸೇವಾ ಭದ್ರತೆ ಇಲ್ಲದಂತೆ ಆಗಿದೆ. ಇವತ್ತಿನ ದಿನ ಜೀವನ ನಡೆಸೋದೇ ಒಂದು ರೀತಿಯಾದಂಥ ಕಷ್ಟ ನಮಗೆ ಎದುರಾಗಿದೆ. ಯಾವ ರೀತಿ ಇದರಿಂದ ಪಾರಾಗಬೇಕು ಅಂತಂದೇಳಿದರೆ ಸರ್ಕಾರ ಈ ಒಂದು ಆದೇಶವನ್ನು ಹಿಂಪಡಿಬೇಕು. ಹಿಂಪಡೆದ ನಂತರ ನಮ್ಮ ಎಲ್ಲ ಹುದ್ದೆಗಳಿಗೂ ಕೂಡ ನಮಗೆ ಕಮಿಷನರ್ ಆಫೀಸ್ನಲ್ಲಿ ಅನುಮೋದನೆಗಳು ಸಿಗ್ತವೆ. ಇನ್ನು ಇವರಿಗೆ ನೇಮಕಾತಿ ಪತ್ರ, ಸಂಬಳ ನೀಡದೆ ಸರ್ಕಾರ ಸತಾಯಿಸುತ್ತಿದೆ. ಈ ಅನುದಾನಿತ ಶಾಲೆಗಳಲ್ಲಿ ಕೆಲವರು 5ರಿಂದ 10 ವರ್ಷಗಳ ಕಾಲ ಉಚಿತವಾಗಿ ಬೋಧನೆ ಮಾಡಿದ್ದಾರೆ. ಇತ್ತ ನಿಯಮಗಳ ಪ್ರಕಾರವೇ ನೇಮಕಗೊಂಡಿದ್ದರೂ ಆದೇಶ ಪ್ರತಿ ಸಿಕ್ಕಿಲ್ಲ. ಅತ್ತ ನೇಮಕಗೊಂಡ ಬಳಿಕ ಸಂಬಳವೂ ಸಿಕ್ಕಿಲ್ಲ. ಇದರಿಂದ ಈ ಶಿಕ್ಷಕರು ಅತಂತ್ರರಾಗಿದ್ದು ಕೃಷಿ, ಗಾರೆ ಕೆಲಸ, ತರಕಾರಿ, ಸೊಪ್ಪು ಮಾರಿ ಜೀವನ ನಡೆಸುತ್ತಿದ್ದಾರೆ. ಅತಂತ್ರ ಸ್ಥಿತಿಯಲ್ಲಿರುವ ಅನುದಾನಿತ ಶಾಲೆಗಳಲ್ಲಿ ನೇಮಕವಾದಂತಹ ಶಿಕ್ಷಕರ ಗೋಳು ಕೇಳತೀರದು. ಹಾಗಾಗಿ ನಾವೆಲ್ಲ MLC ಗಳಿಗೆ ಮನವಿ ಮಾಡಿಕೊಂಡಿದ್ದೀವಿ. ಎಲ್ಲ MLC ಗಳು ಈ ಜೂನ್ 10, 2020ರಂದು ಆದಂತಹ ಆದೇಶವನ್ನು ನೋಡಿ ಎಲ್ಲ MLC ಗಳು ಏನು ಮಾಡಿದ್ದಾರೆ ಅಂದರೆ ಆರ್ಥಿಕ ಇಲಾಖೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪರವ್ರಿಗೂ ಕೂಡ ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೊಟ್ಟು ಆದಮೇಲೂ ಕೂಡ ಯಾವುದೇ ರೀತಿಯ ನಮಗೆ ಉತ್ತರ ಆ ಕಡೆಯಿಂದ ನಮ್ಮ ಸರ್ಕಾರದಿಂದ ಬಂದಿಲ್ಲ. ಆದ ಕಾರಣ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಈ ಅತಂತ್ರ ಸ್ಥಿತಿಯಲ್ಲಿರ್ತಕ್ಕಂತಹ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರಿಗೆ ಒಂದು ವ್ಯವಸ್ಥಿತವಾದಂತಹ ಒಂದು ರೂಪರೇಷೆಗಳನ್ನು ಮಾಡಿ ಅವರ ಜೀವನವನ್ನು ಸದುಪಯೋಗ ಆಗುವಂತೆ ಮತ್ತು ಅವರ ಬಾಳಿನಲ್ಲಿ ಈಗ ಆಗಿರ್ತಕ್ಕಂತಹ ತೊಂದರೆ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ಹಾಗಾಗಿ ಆ ಒಂದು ತೊಂದರೆಯನ್ನು ನಿವಾರಿಸಬೇಕಂತ ಹೇಳಿಬಿಟ್ಟು ಈಗಿರ್ತಕ್ಕಂತಹ ಸರ್ಕಾರಕ್ಕೆ ನಾವು ತುಂಬ ಹೃದಯದಿಂದ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವರು ಮಾಡಿಕೊಡ್ತಾರೆ ಅಂತಲೂ ಕೂಡ ನಾವು ಭಾಳ ಆಸಕ್ತಿಯಿಂದ ನಾವೀಗ ತಾಳ್ಮೆಯಿಂದನೂ ಕೂಡ ಕಾಯ್ತಾ ಇದ್ದೀವಿ. ಈ ತಾಳ್ಮೆ ಯಾರೂ ಕೂಡ ನಮ್ಮ ಸರ್ಕಾರ ಈ ತಾಳ್ಮೆಗೆ ತೊಂದರೆ ಮಾಡದೇ ಉಗ್ರ ಹೋರಾಟಕ್ಕೆ ಇಳಿಯುವಂತೆ ಮಾಡದೆ ಈ ಒಂದು ಎಲ್ಲ ಶಿಕ್ಷಕರಿಗೆ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ತುಂಬಿರುವುದರಿಂದ ಒಟ್ಟಾರೆ ಕೊರೋನಾ ಹೆಮ್ಮಾರಿ ಹಲವರ ಕೆಲಸ ಕಸಿದುಕೊಂಡಿದೆ. ಈಗ ಶಿಕ್ಷಕರು ಪರದಾಡುತ್ತಿದ್ದು ಇನ್ನಾದರೂ ಸರ್ಕಾರ ಎಚ್ಚೆತ್ತು ಅನುದಾನಿತ ನೇಮಕಗೊಂಡ ಶಿಕ್ಷಕರ ನೆರವಿಗೆ ಬರಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ TV, ದಾವಣಗೆರೆ.